ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲನೇ ಸೆಮಿ ಫೈನಲ್ನಲ್ಲಿ ನೆರೆಯ ಪಾಕಿಸ್ತಾನ ಕಿವೀಸ್ ಪಡೆಯನ್ನು ಅನಾಯಾಸವಾಗಿ ಬಡಿದು ಬಾಯಕೊಂಡಿದೆ ನ್ಯೂಜಿಲೆಂಡ್ ವಿರುದ್ಧ ಪಾಕ್ ಏಳು ವಿಕೆಟ್ಗಳ ಸುಲಭವಾದ ಜಯವನ್ನು ಸಾಧಿಸಿದೆ ಈ ಮೂಲಕ ಹದಿಮೂರು ವರ್ಷಗಳ ನಂತರ ಪಾಕಿಸ್ತಾನ ಟಿ ಟ್ವೆಂಟಿ ವಿಶ್ವಕಪ್ ಫೈನಲನ್ನು ಪ್ರವೇಶ ಮಾಡಿದೆ ಒಟ್ಟಾರೆ ಇದು ಪಾಕಿಸ್ತಾನದ ಮೂರನೇ ಫೈನಲ್ ಆಗುತ್ತೆ ಇನ್ನು ಮೊದಲನೇದಾಗಿ ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ಇಪ್ಪತ್ತು ಓವರ್ಗಳಲ್ಲಿ ನೂರ ಐವತ್ತೆರಡು ರನ್ನನ್ನು ಗಳಿಸಿತು ಫೈನಲ್ ಪ್ರವೇಶ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ನೂರ ಐವತ್ ರನ್ಗಳ ಗುರಿ ಇತ್ತು ಈ ಸ್ಕೋರ್ ಪಾಕಿಸ್ತಾನದ ಓಪನರ್ಸ್ ಗಳಿಗೆ ಹೇಳಿ ಮಾಡಿಸಿದ ಟೋಟಲ್ ರೀತಿ ಇತ್ತು ಯಾಕೆಂತಂದರೆ ಈ ಹಿಂದೆ ಯು ಎ ಇ ಗ್ರೌಂಡ್ಗಳಲ್ಲಿ ಪಾಕಿಸ್ತಾನದ ಓಪನರ್ಸ್ ಗಳು ಚೇಜ್ ಮಾಡ್ತಾ ಇದ್ದಿದ್ದು ಇಂತಹ ಟಾರ್ಗೆಟನ್ನೇ ಸೊ ನೂರ ಐವತ್ ಮೂರರ ಟಾರ್ಗೆಟ್ ಅನ್ನ ಚೇಜ್ ಮಾಡೋದಕ್ಕೆ ಬಂದ ಬಾಬರ್ ಮತ್ತು ರಿಜ್ವಾನ್ ಜೋಡಿ ಮೊದಲ ವಿಕೆಟ್ ಗೆನೆ ನೂರ ಐದು ರನ್ ನ್ನ ಗಳಿಸ್ತು ಮ್ಯಾಚ್ ನ ಕಂಪ್ಲೀಟ್ಲಿ ಒನ್ ಸೈಡೆಡ್ ಮಾಡಿಬಿಡ್ತು ಕೊನೆಗೂ ಫಾರ್ಮ್ ಕಂಡುಕೊಂಡ ಪಾಕಿಸ್ತಾನದ ಕ್ಯಾಪ್ಟನ್ ಬಾಬರ್ ಅಜಂ ನಲವತ್ತೆರಡು ಬಾಲ್ಗಳಿಗೆ ಐವತ್ ಮೂರು ರನ್ ಬಾರಿಸಿ ಔಟ್ ಆದರು ನಂತರ ಬಂದ ಮೊಹಮ್ಮದ್ ಹ್ಯಾರಿಸ್ ಕೂಡ ಚೆನ್ನಾಗಿ ಬ್ಯಾಟ್ ಇದ್ರು ಇನ್ನೇನು ಪಾಕಿಸ್ತಾನ ಈಸಿಯಾಗಿ ಗೆಲ್ಲುತ್ತೆ ಅಂತ ಅಂದ್ಕೊಂತಿರ್ಬೇಕಾದ್ರೆ ಇನ್ನಿಂಗ್ಸ್ ಕೊನೆ ಕೊನೆಗೆ ರಿಜ್ವಾನ್ ಮತ್ತು ಹ್ಯಾರಿಸು ಸಿಂಗಲು ಮತ್ತು ಡಾಟ್ ಆಡೋದಕ್ಕೆ ಶುರು ಮಾಡಿದ್ರು ಈ ಹಂತದಲ್ಲಿ ನಲವತ್ಮೂರು ಬಾಲ್ಗೆ ಐವತ್ತೇಳು ರನ್ ಗಳಿಸಿದ ರಿಜ್ವಾನ್ ಕೂಡ ಔಟ್ ಆದರು ಆಗ ಎಲ್ಲಿ ಪಾಕಿಸ್ತಾನ ತನ್ನ ಎಂದಿನ ಸೆಲ್ಫ್ ಡಿಸ್ಟ್ರಕ್ಟಿವ್ ಮೋಡ್ಗೆ ಹೊರಟಿತ್ತು ಅಂತ ಪಾಕ್ ಅಭಿಮಾನಿಗಳು ಚಿಂತಾಕ್ರಾಂತರಾಗಿದ್ರು ಆದ್ರೆ ಯುವ ಆಟಗಾರ ಮೊಹಮ್ಮದ್ ಹ್ಯಾರಿಸ್ ಫರ್ಗ್ಯೂಸನ್ ಓವರ್ನಲ್ಲಿ ಒಂದು ಬೌಂಡ್ರಿ ಮತ್ತೆ ಒಂದು ಸಿಕ್ಸರನ್ನು ಚಚ್ಚಿ ಮತ್ತೇನೂ ಎಡವಟ್ ಆಗದಿರೋ ಥರ ನೋಡಿಕೊಂಡ್ರು ಆಮೇಲೆ ಇನ್ನೊಂದು ವಿಷಯ ಅಕಸ್ಮಾತ್ ಒಂದು ವೇಳೆ ಇವತ್ತೇನಾದ್ರೂ ಪಾಕ್ ಟಾಪ್ ಆರ್ಡರ್ ಮತ್ತೆ ಫೇಲ್ ಆಗಿದ್ದಿದ್ರೆ ಸ್ಲೋ ಇದ್ದ ಈ ಪಿಚ್ ನಲ್ಲಿ ಸರ್ಕಸ್ ಮಾಡಬೇಕಾಗ್ತಿತ್ತು ರನ್ ಗಳಿಸೋದು ತುಂಬಾನೇ ಕಷ್ಟ ಇತ್ತು ಇನ್ನು ನ್ಯೂಜಿಲೆಂಡ್ ಬೌಲರ್ಗಳು ನ್ಯೂ ಬಾಲ್ನಲ್ಲಿ ಅಂದ್ರೆ ಆರಂಭದಲ್ಲಿ ವಿಕೆಟ್ ತೆಗೀದೇ ಇದ್ದಿದ್ದು ಅವರ ಸೋಲಿಗೆ ಕಾರಣ ಅಂತ ಹೇಳಬಹುದು ಇನ್ನು ವಿಕೆಟ್ ಕೀಪರ್ ಡೆವನ್ ಕಾನ್ವೆ ಬಾಬರ್ ಇದ್ದಾಗ ಅಂದ್ರೆ ಯಾವುದೇ ರನ್ ಅನ್ನ ಪೇರಿಸದೇ ಇದ್ದಾಗ ಅವರ ಕ್ಯಾಚ್ ಕೈ ಚೆಲ್ಲಿದ್ದು ಕಿವೀಸ್ಗೆ ತುಂಬಾ ದುಬಾರಿ ಇನ್ನು ನ್ಯೂಜಿಲೆಂಡ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಟಾಸ್ ಗೆದ್ದು ಬ್ಯಾಟಿಂಗ್ ಗೆ ಇಳಿದ ನ್ಯೂಜಿಲೆಂಡ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಕೇವಲ ನೂರ ಐವತ್ತೆರಡು ರನ್ ಕಲೆ ಹಾಕ್ತು ಈ ವಿಶ್ವಕಪ್ ನಲ್ಲಿ ನ್ಯೂಜಿಲೆಂಡ್ ನ ಸ್ಟಾರ್ ಆಟಗಾರರಾಗಿದ್ದ ಫಿನ್ ಅಲೆನ್ ಮತ್ತು ಗ್ಲೆನ್ ಫಿಲಿಪ್ಸ್ ಇಬ್ರು ಕೂಡ ಮುಗ್ಗರಿಸಿದ್ರು ಇದು ಕಿವಿಎಸ್ಗೆ ತುಂಬಾ ದುಬಾರಿಯಾಗಿ ಪರಿಣಮಿಸಿತು ಕ್ಯಾಪ್ಟನ್ ಕೇನ್ ವಿಲಿಯಮ್ಸನ್ ನಲವತ್ತಾರು ರನ್ ಹೊಡೆದ್ರು ಆದ್ರೆ ಅದಕ್ಕೆ ಅವ್ರು ತಗೊಂಡಿದ್ದು ನಲವತ್ತೆರಡು ಬಾಲು ಸೊ ನೂರ ಒಂಬತ್ತು ಪಾಯಿಂಟ್ ಐದು ಎರಡರ ಸ್ಟ್ರೈಕ್ ರೇಟ್ ನಲ್ಲಿ ಕುಟು ಕುಟು ಅಂತ ಅವರ ಇನ್ನಿಂಗ್ಸ್ ಕುಂಟುತ್ತಾ ಸಾಗಿತ್ತು ಇನ್ನು ನ್ಯೂಜಿಲೆಂಡ್ ಗೆ ಸ್ವಲ್ಪ ರೆಸ್ಪೆಕ್ಟಬಲ್ ಸ್ಕೋರ್ ಬರೋದಕ್ಕೆ ಸಾಧ್ಯ ಆಗಿದ್ದು ಆಲ್ರೌಂಡರ್ ಡೆರಿಲ್ ಮಿಚೆಲ್ ಅವರ ಆಟದಿಂದ ಮೂವತ್ತೈದು ಬಾಲ್ ಎದುರಿಸಿದ ಡೆರಿಲ್ ಮೂರು ಬೌಂಡ್ರಿ ಮತ್ತು ಒಂದು ಸಿಕ್ಸರ್ ಉಳ್ಳ ಐವತ್ ಮೂರು ರನ್ ಬಾರಿಸಿದ್ರು ಇನ್ನು ಪಾಕಿಸ್ತಾನದ ಬೌಲರ್ಗಳು ಹೆಚ್ಚಿನ ವಿಕೆಟ್ ಪಡೆಯೋದಕ್ಕೆ ಸಾಧ್ಯವಾಗದೆ ಹೋದರೂ ಯಾವ ಹಂತದಲ್ಲೂ ರನ್ ರೇಟ್ ಏಳು ಎಂಟರ ಗಡಿಯನ್ನ ದಾಟೋದಕ್ಕೆ ಬಿಡಲೇ ಇಲ್ಲ ವೇಗಿ ಶಹೀನ್ ಶಾ ಅಫ್ರೀದಿ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ನಾಲ್ಕು ರನ್ನನ್ನು ಕೊಟ್ಟು ಎರಡು ವಿಕೆಟನ್ನು ಕಿತ್ರು ಉಳಿದಂತೆ ನಝೀಂ ಶಾ ಶದಾಬ್ ಖಾನ್ ಎಲ್ಲರೂ ತುಂಬಾ ಚೆನ್ನಾಗಿ ಬೌಲ್ ಮಾಡಿದರು ಇನ್ನು ಈ ಮೂಲಕ ನ್ಯೂಜಿಲೆಂಡ್ ಮತ್ತೊಂದು ಐ ಸಿ ಸಿ ಟ್ರೋಫಿಯ ನಾಕೌಟ್ ಪಂದ್ಯದಲ್ಲಿ ಮುಗ್ಗರಿಸಿದಂತೆ ಆಗಿದೆ ನಾಳೆ ನಡೆಯಲಿರುವ ಎರಡನೇ ಸೆಮಿಫೈನಲ್ನಲ್ಲಿ ಭಾರತ ಅಥವಾ ಇಂಗ್ಲೆಂಡ್ ಯಾರು ಗೆಲ್ತಾರೋ ಅವ್ರ ಜೊತೆಗೆ ಪಾಕಿಸ್ತಾನ ಫೈನಲ್ ಆಡುತ್ತೆ ಇದೇ ಭಾನುವಾರ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಈ ಫೈನಲ್ ಪಂದ್ಯ ನಡೆಯುತ್ತೆ ಧನ್ಯವಾದ